ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿವಸ ಆಯ್ತು ವಿಡಿಯೋ ಹಾಕಿ, 2-3 ದಿವಸ ಆಯ್ತು. ಸೊ ಇವತ್ತು ಬಂದು ಒಂದು ಒಳ್ಳೆ ಇನ್ಫಾರ್ಮೇಶನ್ ಅಲ್ಲಿ ವಿಡಿಯೋ ನಾನು ತಂದಿದ್ದೀನಿ ನಿಮಗೋಸ್ಕರ. ಯಾಕಂದ್ರೆ ತುಂಬಾ ಜನ ಫಾಲೋವರ್ಸ್ ಇರೋದ್ರಿಂದ ನಿಮ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ತುಂಬಾ ಜನ ಸಫರಿಂಗ್ ಮಾಡ್ತಾ ಇರೋರಿಗೂ ಕೂಡ ಇದೊಂದು ಹೆಲ್ಪ್ಫುಲ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಇವತ್ತಿನ ವಿಡಿಯೋ ಬಂದು ಈ ಪ್ಯಾರಲಿಸಿಸ್ ಆಗಿರುತ್ತೆ ಗೊತ್ತಾ, ಅಂದ್ರೆ ಸ್ಟ್ರೋಕ್ ಅಂತ ಹೇಳ್ತಾರೆ. ಸೊ ಸ್ಟ್ರೋಕ್ ಅಂತ ಬಂದಾಗ ಕೆಲವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗಿರುತ್ತೆ, ಕೆಲವ್ರಿಗೆ ಕೈಕಾಲೆಲ್ಲಾನು ಎಳ್ಕೊಂಡು ಹೋಗಿರುತ್ತೆ, ಬಾಯೆಲ್ಲ ಬಿದ್ದೋಗಿರುತ್ತೆ, ಮಾತಾಡೋಕ್ಕಾಗಲ್ಲ. ಸೊ ಲಕ್ವ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಇದಕ್ಕೆ ಸುಮಾರು ಜನ ಬಂದು ಹೊರಗಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿರ್ತೀರ, ಅಂದ್ರೆ ಅಲೋಪತಿಯಲ್ಲಿ ಇಂಗ್ಲಿಷ್ ಮೆಡಿಸಿನ್ಸ್ ಅಂತ ಹೇಳ್ತೀವಲ್ಲ. ಸೊ ಸ್ಕ್ಯಾನ್ ಮಾಡಿಸಿರ್ತೀರ, ಪ್ರತಿಯೊಂದು MRI ಸ್ಕ್ಯಾನ್ ಎಲ್ಲ ಮಾಡಿಸಿರ್ತೀರ. ಸೊ ಕೆಲವರು ಬಂದು ಮಾತೆ ಬಿದ್ದೋಗುತ್ತೆ ಅವ್ರಿಗೆ, ಸೊ ಮಾತೆ ಬರಲ್ಲ, ಮೆಮೊರಿ ಪವರ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಕಾರಣ ಬಂದು ರೀಸನ್ಸ್, ಒಂದೊಂದು ರೀಸನ್ಸ್ ಇರುತ್ತೆ. ಲಕ್ವ ಆಗೋದಕ್ಕೆ ಫ್ಯಾಮಿಲಿಯಿಂದನೂ ಆಗುತ್ತೆ, ಅಂದ್ರೆ ಫ್ಯಾಮಿಲಿಯಲ್ಲಿ ಏನಾದರೂ ಯಾರಿಗಾದ್ರೂ ಇತ್ತು ಅಂದ್ರೆ ಅದು ಹಾಗೇನೆ ಕಂಟಿನ್ಯೂ ಆಗುತ್ತೆ. ಜೊತೆಗೆ ಕೋಲ್ಡ್ ಆ್ಯಂಡ್ ನೆಕ್ಸ್ಟು ಏನಾದರೂ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇಲ್ಲ ಟೆನ್ಷನ್ ಇರ್ಬೋದು, ಸ್ಟ್ರೆಸ್, ಡಿಪ್ರೆಷನ್ ಎಲ್ಲನೂ ಕಾರಣ ಆಗುತ್ತೆ. ಸೊ ಇದು ಪರ್ಟಿಕ್ಯುಲರ್ ರೀಸನ್ ಅಂತ ಏನೂ ಇಲ್ಲ. ಸೊ ಸ್ಟ್ರೋಕ್ ಅಂತ ಬಂದಾಗ ಅದು ಬ್ರೈನ್ಗೇನೆ ಸಂಬಂಧಪಟ್ಟಾಗೆ ಬಾಡಿಗೆಲ್ಲನೂ ಅಫೆಕ್ಟ್ ಆಗುತ್ತೆ. ಸೊ ಈಗ ಕೈಕಾಲು ಅಳ್ಳಾಡ್ಸೋಕ್ಕಾಗ್ತಲ್ಲ, ಅವ್ರ ಕೈಲಿ ಕೈಕಾಲಲ್ಲಿ ವಾಕ್ ಮಾಡಕ್ ಆಗ್ತಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ನರ್ವ್ಸ್ ಬಂದು ಬ್ಲಾಕ್ ಆಗಿರುತ್ತೆ. ಸೊ ಅದು ಬಂದು ರಿಲೀವ್ ಆದ್ರೇನೆ ಅವ್ರಿಗೆ ಅದು ಸರಿ ಹೋಗೋದು. ಬಟ್ ಅಲೋಪತಿಯಲ್ಲಿ ನೀವೇನೇ ಹೋಗಿ MRI ಸ್ಕ್ಯಾನ್ ಮಾಡಿಸಿದ್ರು ಎಲ್ಲಿ ಏನಾಗಿದೆ ಅಂತ ಕಂಡಿಡಿತಾರೆ ವಿನಃ ಅದಕ್ಕೆ ಸರಿಯಾದಂತ ಟ್ರೀಟ್ಮೆಂಟ್ ಬಂದು ಪರ್ಟಿಕ್ಯುಲರ್ ಆಗಿ 100% ಕ್ಲಿಯರ್ ಆಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ನನಗೊಂದು ವಿಷಯ ಗೊತ್ತಾಯ್ತು. ಸೊ ಇದು ಸುಮಾರು ಜನ ನಮ್ಮೂರಲ್ಲಿ ಕೂಡ ಅಲ್ಲೆಲ್ಲ ಹೋಗಿ ಬಂದು ಮೇಲಾಗಿದೆ. ಇದು ಬಂದು ಮೂಲಿಕೆ ವೈದ್ಯ. ಸೊ ಇದು ಬಂದು ಹೇಗ್ ನನಗೆ ಗೊತ್ತಾಯ್ತು ಅಂದ್ರೆ, ತುಂಬಾ ಜನ ಇದರಿಂದ ಸಫರ್ ಮಾಡೋದಂತೂ ನಿಜನೇ, ಬಟ್ ಕಣ್ಮುಂದೆ ಒಬ್ಬರನ್ನ ನೋಡುವಾಗ ನಮ್ಗೆ ಬೇಜಾರಾಗಿ ಆಗುತ್ತೆ. ಬಟ್ ಅಂತವ್ರು ಸುಮಾರು 3 ಲ್ಯಾಕ್ಸ್ ವರ್ಗೂ ಖರ್ಚು ಮಾಡಿದ್ದಾರೆ, ಆದ್ರೂ ಯಾವುದೇ ರೀತಿ ಯೂಸು ಇಲ್ಲ, ಇಂಪ್ರೂವ್ಮೆಂಟು ಇಲ್ಲ ಅಂತ ಗೊತ್ತಾದ್ಮೇಲೆ ಈ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಬಂದ್ಮೇಲೆ ಆ ಮೆಡಿಸಿನ್ ತಗೊಂಡ್ಮೇಲೆ ಅವ್ರಿಗೆ ಅರ್ಧ ಭಾಗ ಒಂದೇ ಸಲಿಗೆನೆ ಒಂದು 40% ಅಷ್ಟು ಕ್ಯೂರ್ ಆಗಿದೆ. ಸೊ ನಮ್ಗೆ ಫೋನ್ ಮಾಡಿ ಹೇಳಿದ್ರು. ಆ್ಯಂಡ್ ನೆಕ್ಸ್ಟ್ ನಮ್ಮೂರಲ್ಲೂ ಸುಮಾರು ಜನಕ್ಕೆ ಈ ರೀತಿಯಾಗಿ ಅಲ್ಲೆಲ್ಲ ಹೋಗಿ ಬಂದಿದ್ದಾರೆ. ಸುಮಾರು ರಿವ್ಯೂಸ್ ಕೂಡ ನಾನು ಗೂಗಲಲ್ಲಿ ಚೆಕ್ ಮಾಡಿದೆ ಆ ಊರಿನ ಬಗ್ಗೆ, ಯಾಕಂದ್ರೆ ನಿಮ್ಗೆ ನಾನು ಆ ಒಂದು ಪ್ಲೇಸ್ ಬಗ್ಗೆ ಹೇಳೋವಾಗ ನಾನು ಕರೆಕ್ಟಾಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕಲ್ವಾ. ಸೊ ಇದು ಹೆಲ್ಪ್ ಆಗಲಿ, ಆ ಒಂದು ಸಫರ್ ಆ ಥರ ಒಂದು ಕಷ್ಟಪಡೋನ ಖಂಡಿತವಾಗ್ಲೂ ಈ ವಿಡಿಯೋ ನೋಡೋರು ಯಾರ ಮನೆಗಳಲ್ಲಿ ಬೇಕಾದರೂ ತೊಂದರೆಗಳು ಈ ರೀತಿ ಇದ್ದಿರಬಹುದು, ಮುಂದೆ ಆಗಲಿ ಹಿಂದೆ ಆಗಲಿ ಇಲ್ಲ ಮುಂದೆ ಏನಾದರೂ ತೊಂದರೆಗಳಾದರೆ ಇದನ್ನು ಈ ಥರನೇ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಲೇ ನನ್ನ ಒಂದು ಭಾವನೆ. ಯಾಕಂದರೆ ಸುಮಾರು ಜನರಿಗೆ ಇದೇನು, ಇದೇನು ರೋಗ, ಯಾಕೆ ಈ ಥರ ಆಯಿತು, ಇವಾಗ ಮೆಡಿಸಿನ್ ಎಲ್ಲಿ ಸಿಗುತ್ತೆ, ಇದಕ್ಕೆ ಇಂಗ್ಲೀಷ್ ಮೆಡಿಸನ್ ಏನ ಪ್ರೈವೇಟಲ್ಲೇ ತೋರಿಸ್ಬೇಕಾ, ಇಲ್ಲ ಇಲ್ಲ ಗೌರ್ಮೆಂಟಲ್ಲಿ ತೋರಿಸ್ಬೋದಾ, ಮೇಲ್ ಆಗುತ್ತಾ ಅಂತ ಕೂಡ ಕೆಲವ್ರಿಗೆ ಇದು ಗೊತ್ತಿರಲ್ಲ, ಯಾರಿಗೂ ಆಗದೆ ಇರಲಿ. ಬಟ್ ಫ್ಯೂಚರಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತಲೇ ಈ ವಿಡಿಯೋ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಈ ಪಾಂಪ್ಲೆಟ್ ಸಿಕ್ಕಿದೆ. ನೆಕ್ಸ್ಟ್ ಇದ್ರ ಬಗ್ಗೆ ನಾನು ತುಂಬಾ ವಿಡಿಯೋಸ್ ರಿವ್ಯೂಸ್ ಎಲ್ಲ ನೋಡಿದೆ, ಕೆಲವ್ರನ್ನ ಕೇಳಿನೂ ತಿಳಿದಿದ್ದೀನಿ. ಓಕೆ, 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಕ್ಕೆ ಈ ವಿಡಿಯೋ. ನಾನು ಸಾಮಾನ್ಯವಾಗಿ ಯಾರ್ದಾದ್ರೂ ವೈದ್ಯ ಆಗಲಿ, ಇಲ್ಲ ಅಂದ್ರೆ ಯಾರ್ದಾದ್ರೂ ಒಂದು ಪ್ರಮೋಷನ್ ಆಗಲಿ, ಇಲ್ಲ ಯಾರಿಗಾದ್ರೂ ನಾನು ಕೊಲಾಬ್ರೇಷನ್ ಆಗಲಿ, ನಾನು ಮಾಡಲ್ಲ. ಇದು ಬಂದು ನಾನಾಗೆ ಹೇಳ್ತಾ ಇರೋದು. ಓಕೆನಾ, ಇದು ಬಂದು ಆಂಧ್ರದಲ್ಲಿದೆ. ಇದು ಫುಲ್ ಡೀಟೇಲ್ಸ್ ನಾನು ಇದ್ದು ಪಿಕ್ಚರ್ ನಿಮಗೆ ಪಕ್ಕದಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಇದು ಇದರಲ್ಲಿ ಪಥ್ಯ ಎಲ್ಲಾನು ಇದೆ, ಕನ್ನಡದಲ್ಲೂ ಪ್ರಿಂಟ್ ಮಾಡಿದ್ದಾರೆ, ನೆಕ್ಸ್ಟ್ ಇಂಗ್ಲಿಷ್ ಅಲ್ಲೂ ಇದೆ. ಎರಡು ಕಡೆದು ನಾನು ಬಂದು ಫೋಟೋ ಹಿಡಿದು ನಿಮ್ಗೆ ಲಾಸ್ಟ್ ಅಲ್ಲಿ ಹಾಕ್ತೀನಿ, ಫುಲ್ ಆಗೇನೆ ನೀವು ನೋಡ್ಕೊಳ್ಳಿ. ಓಕೆನಾ, ಸೊ ಇದು ಬಂದು ಯಾವ ರೀತಿ ಪಥ್ಯ ಇರಬೇಕು, ಎಷ್ಟು ವರ್ಷಗಳಿಂದ ತೊಂದರೆ ಇದ್ರು ಅಲ್ಲಿ ಹೋದ್ರೆ 3 ಟೈಮ್ಸ್ ವಿಸಿಟ್ಗೆನೆ ಕಮ್ಮಿ ಆಗುತ್ತೆ, ಅದ್ರ ಬಗ್ಗೆ ಎಲ್ಲಾನು ಬೇಕಂದ್ರೆ ಒಂದ್ 2-3 ವಿಡಿಯೋದು ಲಿಂಕ್ ಕೊಡ್ತೀನಿ ಕೆಳಗಡೆ ನಿಮ್ಗೆ, ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಡ್ತೀನಿ. ಅದು ಬಂದು ನನ್ನ ಚಾನಲ್ದಲ್ಲ, ಬೇರೆ ಚಾನಲ್ಸ್ದು, ತಮಿಳ್ ಚಾನಲ್ ಆ್ಯಂಡ್ ನೆಕ್ಸ್ಟ್ ತೆಲುಗು, ಕನ್ನಡ, ಅಲ್ಲಿ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋಸ್ ಪೋಸ್ಟ್ ಮಾಡಿದ್ದಾರೆ. ಸೊ ವ್ಲಾಗ್ ಚಾನಲ್ ಅಲ್ಲಿ ಕನ್ನಡದಲ್ಲಿ ನಾನೇ ಅನ್ಸುತ್ತೆ ಆಗ್ತಾ ಇರೋದು, ನನಗೆ ಗೊತ್ತಿರೋ ಪ್ರಕಾರ ನಾನು ಹಾಗೇನೆ ನೋಡಿದೆ. ಸೊ ಆ ಥರದ್ದು ಬೇಕಾದ್ರೆ ನಾನು ಅದು ಅವ್ರದ್ದು ವಿಡಿಯೋಸ್ ಬಂದು ಕೆಳಗಡೆ ಲಿಂಕ್ ಕೊಡ್ತೀನಿ. ಸೊ ಪ್ಯಾರಾಲಿಸಿಸ್ ಆಗಿರೋರಿಗೆ, ಅಂದರೆ ಲಕ್ವ ಆಗಿರೋರಿಗೆ, ಬ್ರೈನ್ ಸ್ಟ್ರೋಕ್ ಅಂಥವ್ರಿಗೆಲ್ಲ ಆಗಿರೋರಿಗೆ ಯಾವ ಥರ ಬೇಗ ಮೇಲಾಯಿತು, ಯಾವ ಥರ ಅದು ಔಷಧಿ, ಅದ್ರ ಬಗ್ಗೆ ಎಲ್ಲನೂ ಅಲ್ಲಿ ಆ ಪ್ಲೇಸ್ಗೆ ಹೋಗಿನೇ ವಿಡಿಯೋ ಮಾಡಿದ್ದಾರೆ. ಸೊ ನಿಮ್ಗೆ ಆ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ನಾನು ಬಂದು ಜಸ್ಟ್ ವಿಷಯ ಅಷ್ಟೇ ನಿಮ್ಗೆ ಹೇಳ್ತಿರೋದು. ಇದು ಸಿ ಮೋಹನ್ ರಾವ್ ಅನ್ನೋರ್ದು, ಅದು ನಡೆಸ್ತಾ ಇರೋದು, ಅವರು 3-4 ತರ ಪರಂಪರೆಯಿಂದ ಮಾಡ್ತಾ ಇರೋದು. ಮೂಲಿಕೆ ಔಷಧಿಯನ್ನ ಒಂದು ನೀರಿನ ರೂಪದಲ್ಲಿ ಅವರು 2 ಅವರ್ ಗ್ಯಾಪ್ ಅಲ್ಲಿ ಕುಡಿಸ್ತಾರೆ 2 ಸಲ. ಸೊ ಕುಚ್ಚಲಕ್ಕಿಯನ್ನ ತಿನ್ನೋದಕ್ಕೆ ಕೊಡ್ತಾರೆ. ಪಥ್ಯ ಬಂದು ಅವತ್ತಿನ ಡೇ ಪೂರ್ತಿ ಕುಚ್ಚಲಕ್ಕಿ ಅನ್ನ, ಸಕ್ಕರೆ ಹಾಕದಿರೋ ಹಾಲು ಕುಡಿಬೇಕು. ಸೊ ಪ್ಯಾರಲೈಸ್ ಆಗಿರೋರಿಗೆ ಕೈಕಾಲು ಬಿದ್ದೋಗಿದ್ರು ಕೂಡ ಫಸ್ಟ್ ಸಲ ವಿಸಿಟ್ಗೆ ನೀವು ಸ್ಟ್ರೆಚರ್ ಅಲ್ಲಿ ಕರ್ಕೊಂಡು ಹೋಗ್ತೀರಾ, ಇಲ್ಲ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀರಾ, ಎತ್ಕೊಂಡು ಕರ್ಕೊಂಡು ಹೋಗ್ತೀರಾ, ಬಟ್ 3ನೇ ಸಲ ಖಂಡಿತವಾಗ್ಲೂ ಅವರೇ ನಡ್ಕೊಂಡು ಕೊಡ್ಬಿಟ್ಟು ಬರ್ತಾರೆ, ಅಷ್ಟು ಮಟ್ಟಕ್ಕೆ ಮೇಲಾಗುತ್ತೆ.
ನೆಕ್ಸ್ಟ್ ಬಂದು ಬಾಯಿ ಇದಾಗಿದ್ರು ಕೂಡ, ಮಾತಾಡಕ್ಕೆ ಸೊಟ್ಟೆ ಎಲ್ಲ ಆಗಿದೆ, ಬಾಯಿ ಸೈಡ್ ಹೋಗಿದೆ ಅಂದ್ರು ಕೂಡ ಎರಡನೇ ಮೂರನೇ ಸಲ ವಿಸಿಟ್ಗೆ ಅವ್ರಿಗೆ ಸರಿ ಹೋಗುತ್ತೆ. ಸೊ ಇದು ಬಂದು ನಾನು ನೋಡಿರುವಂತ ನಿಜ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಇರೋದು ಬಂದು ವಿರೂಪಾಕ್ಷಂಪುರಂ, ಆಂಧ್ರದಲ್ಲಿರೋದು. ಸೊ ಇದು ಬಂದು ಪಲಮ್ನೇರ್ ಅಂತ ಹೇಳ್ತಾರೆ ತಾಲೂಕು, ಪಲಮ್ನೇರ್ ತಾಲೂಕು ಇದು. ಸೊ ಇದ್ರದ್ದು ಅಡ್ರೆಸ್ ಪೂರ್ತಿ ನಾನು ಹಾಕ್ತೀನಿ. ನಿಮಗೆ ಇದ್ರದ್ದು ಡೌಟ್ ಇದೆ ಅಂದರೆ ಒಂದು ವೇಳೆ ಗೂಗಲಲ್ಲಿ ಚೆಕ್ ಮಾಡಿ, ಖಂಡಿತವಾಗ್ಲೂ ವೆಬ್ಸೈಟ್ಸ್ ಇದಾವೆ, ನೆಕ್ಸ್ಟ್ ಯೂಟ್ಯೂಬಲ್ಲೂ ಸುಮಾರು ವೀಡಿಯೋಸ್ ಇದಾವೆ. ಸೊ ಇದು ಬಂದು ನಿಜವಾಗ್ಲೂ ಪ್ಯಾರಲಿಸಿಸ್ಗೆ ವೈದ್ಯ ಮಾಡೋದಕ್ಕೆ ಅಂತಾನೆ ಅವರು ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿರೋದು, ಬೇರೆ ಏನೇನಕ್ಕೂ ಅಲ್ಲ. ನರಗಳ ದೌರ್ಬಲ್ಯ ಆ್ಯಂಡ್ ನೆಕ್ಸ್ಟು ಪ್ಯಾರಲಿಸಿಸ್ಗೆನೆ ಫೇಮಸ್ ಅಲ್ಲಿ, ಓಕೆನಾ. ಸೊ ಇದನ್ನ ಬಂದು ನೀವು ಫಾಲೋ ಮಾಡ್ಕೊಳ್ಳಿ, ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಯಾರಿಗಾದ್ರೂ ಈ ರೀತಿ ತೊಂದರೆ ಇತ್ತು ಅಂದರೆ ನಾನು ಈ ಪಾಂಪ್ಲೆಟ್ ಎಲ್ಲ ಹಾಕ್ತೀನಿ, ಅದನ್ನೆಲ್ಲ ನೀವು ತೋರಿಸಿ. ಒಂದು ವೇಳೆ ಯಾರಿಗಾದ್ರೂ ಉಪಯೋಗ ಆಯಿತು ಅಂದರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಅಂದರೆ ಡಾಕ್ಟರ್ಸ್ ಬಂದು ಕೈ ಬಿಟ್ಟು ಆಗಲ್ಲ ಇವರಷ್ಟೇ ಮನೆ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟು ಮುಗೀತು ಅಂತ ಹೇಳಿ ಲಕ್ಷ ಲಕ್ಷ ವೇಸ್ಟ್ ಮಾಡಿ ಖರ್ಚು ಮಾಡಿ ನೀವು ಮನೆಗೆ ಬಂದಿರ್ತೀರಾ ಅಂದರೆ ಅವರು ಅಲ್ಲಿಗೆ ಹೋದರೆ ಮೇಲಾಗ್ತಾರೆ. ಸೊ ಹಾಗೇನೆ, ಸೊ ಬೇಗ ಆದವ್ರನ್ನ ಬೇಗ ಕರ್ಕೊಂಡೋದ್ರೆ ಮೇಲಾಗುತ್ತೆ. ಒಂದು ವೇಳೆ ಲೇಟ್ ಆಗೋಯ್ತು ಅಂದ್ರೆ ಸ್ವಲ್ಪ ಲೇಟ್ ಆಗಿ ರಿಕವರಿ. ಮುಂದೆ ಮೂರು ಸಲ ವಿಸಿಟ್ ಹಾಕೋದು ಒಂದು ಇನ್ನೂ ಎರಡು ಸಲ ಎಕ್ಸ್ಟ್ರಾ ಆಗಬಹುದು ಅಷ್ಟೇ, ವಿನಃ ನೀನು ಜಾಸ್ತಿ ಆಗ್ತದೆ. 3 months ಅವ್ರಿಗೆ ಗ್ಯಾರಂಟಿ ಕೊಡ್ತಾರೆ, 3 months ಅಲ್ಲಿ ಮೇಲಾಗುತ್ತೆ ನಿಮ್ಗೆ ಅಂತ. ಒಂದ್ಸಲಿಗೆ 1,000 ರೂಪಾಯಿ ಅಷ್ಟೇ, ದುಡ್ಡು ಏನು ಜಾಸ್ತಿ ತಗೊಳಲ್ಲ. ಒಂದ್ಸಲಿಗೆ 1,000 ರೂಪಾಯಿ. ಆ ಊರಲ್ಲಿ ಪರ್ಟಿಕ್ಯುಲರ್ ಆಗಿ ಅದೇ ಮನೆಗೆ ಹೋಗ್ಬೇಕು, ಮನೆ ಅದು. ಸುತ್ತಮುತ್ತ ಎಲ್ಲಾನು ಆ ಕಡೆ ಈ ಕಡೆ ಎಲ್ಲ ನಾವೇ ಕೊಡೋದು ವೈದ್ಯ ಅಂತೆಲ್ಲ ಹೇಳಿ ಸುಳ್ಳು ಹೇಳ್ತಾರೆ, ಬಟ್ ಪರ್ಟಿಕ್ಯುಲರ್ ಆ ಪ್ಲೇಸ್ಗೆ ಹೋಗಿ ತಗೊಳ್ಳಿ. ಸ್ಕ್ಯಾಮ್ ನಡೀತಾ ಎಲ್ಲ ಕಡೆ ಸ್ಕ್ಯಾಮ್ ನಡೆಯುತ್ತೆ. ಸೊ ಹಾಗಾಗಿ ನೀವು ಅದನ್ನು ಹುಷಾರಾಗಿ ನೋಡ್ಕೊಂಡು ಒರಿಜಿನಲ್ ಪ್ಲೇಸ್ಗೆ ಹೋಗ್ಬೇಕು. ಸೊ ಲಕ್ವ ಆಗಿರೋರ್ಗೆ ಖಂಡಿತವಾಗ್ಲೂ ಇಲ್ಲಿ ಬಿಡುಗಡೆ ಸಿಗುತ್ತೆ, ಮುಕ್ತಿ ಸಿಗುತ್ತೆ. ಇದು ನಾನು 100% ನಾನು ಹೇಳ್ತಿದ್ದೀನಿ, ನನಗೆ ನೋಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಯಾರಾದರೂ ಇದ್ರೆ ಈ ರೀತಿ ವೀಡಿಯೋಗಳು ಅಂದರೆ ಈ ತೊಂದರೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿಬಿಡಿ. ಸೊ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅವ್ರಿಗೆ. ನಂಬಿಕೆ 100% ಆಗಿ ಇಟ್ಕೊಂಡು ಹೋಗಿ, ಖಂಡಿತವಾಗ್ಲೂ ಹೆದರಿಕೆ ಬೇಡ, ಖಂಡಿತವಾಗ್ಲೂ ಮೇಲಾಗುತ್ತೆ. 100 ಜನದಲ್ಲಿ 98 ಜನಕ್ಕಾದರೂ ಮೇಲಾಗಿರುತ್ತೆ, ಖಂಡಿತವಾಗ್ಲೂ ಆಗಿರುತ್ತೆ, ಓಕೆನಾ. ಸೊ ನಾನು ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ, ತುಂಬ ದಿವಸದಿಂದನೇ ಇತ್ತು ಮನಸ್ಸಲ್ಲಿ. ಸೊ ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಇದರದ್ದು ಬಂದು ನಾನು ಹಾಕ್ತೀನಿ ನಿಮಗೆ ಸೈಡಲ್ಲಿ. ಸೊ ಜಸ್ಟ್ ಈ ಪಾಂಪ್ಲೆಟ್ ಪೇಪರ್ ಅಂತ ಮಾತ್ರ ಅನ್ಕೊಂಬಿಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ನಿಮ್ಗೆ, ಇದು ಯೂಸ್ ಆಗುತ್ತೆ. ಕೈಕಾಲು ಎಳೆತ, ಬಾಯಿ ಸೊಟ್ಟೆ, ಬೆಲ್ಸ್ ಪ್ಯಾಲ್ಸಿ ಅಂತ ಆಗುತ್ತೆ, ಫೇಸ್ ಬಂದು ಸೈಡ್ ಹೋಗುವಂಥದ್ದು. ಸೊ ಕಣ್ಣು ಮುಚ್ಚೋದು, ಬಾಯಿ ಮಾತು ಬರದೇ ಇರೋದು, ಕೈ ಬರದೇ ಇರೋದು, ಕಾಲು ಬರದೇ ಇರೋದು, ಮಾತಾಡೋಕ್ಕೆ ಬರದೇ ಇರೋದು, ಮೆಮೊರಿ ಪವರ್ ಲಾಸ್ ಆಗಿರೋದು, ಸ್ಟ್ರೋಕ್ ಆಗಿ, ಬ್ರೈನ್ ಸ್ಟ್ರೋಕ್ ಮತ್ತು ಕೈಕಾಲುಗಳಿಗೆ. ಸೊ ಬ್ರೈನಲ್ಲಿ ಆದ್ರೇ ಎಲ್ಲದಕ್ಕೂ ತೊಂದರೆ ಆಗೋದು. ಸೊ ಇದು ಎಲ್ಲಾನು ಇಲ್ಲಿ ರಿಕವರಿ ಆಗುತ್ತೆ, ಇದು ನಾನು 100% ಹೇಳ್ತಾ ಇದ್ದೀನಿ, ಓಕೆನಾ. ನಾನು ಯಾರ್ದು ಗ್ಯಾರಂಟಿ ಕೊಡಲ್ಲ. ಸಾಮಾನ್ಯವಾಗಿ ನಾನು ಯಾರಿಗೂ ಏನೂ ಯಾರನ್ನೂ ತಲೆ ಮೇಲೆ ಎತ್ತಿಟ್ಕೊಂಡು ನಾನು ಬಂದು ಈ ಥರ ಅಲ್ಲೋಗಿ ಈ ಪ್ರಾಡಕ್ಟ್ ತಗೊಳ್ಳಿ ಅಂತ ನಾನು ನನ್ನ ಚಾನಲನ್ನು ನಾನು ಇದುವರೆಗೂ ಈ 1.5 ವರ್ಷ ಆಗ್ತಾ ಬಂತು ಈ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ನಾನು ಯಾವ ವಿಡಿಯೋನೂ ಹಾಕಿಲ್ಲ, ಬಟ್ ಇದಕ್ಕೆ ಆಗ್ತಾ ಇದ್ದೀನಿ. ನೆಗ್ಲೆಕ್ಟ್ ಮಾಡಬೇಡಿ, ಸ್ಟ್ರೋಕ್ಗೆ ತೊಂದರೆ ಇರೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರಬೇಕು ಅನ್ನೋದೇ ನನ್ನ ಒಂದಿದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಇದನ್ನು ಲಾಸ್ಟಲ್ಲಿ ಹಾಕ್ತೀನಿ ಪಾಸ್ ಮಾಡಿಕೊಂಡು. ಇದರದ್ದು ಅಡ್ರೆಸ್ ಎಲ್ಲೂ ನಿಮಗೆ ಗೂಗಲಲ್ಲೂ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಬಂದು ಸೇವ್ ಮಾಡಿಟ್ಕೊಳ್ಳಿ ಅಡ್ರೆಸ್ನ. ಖಂಡಿತವಾಗ್ಲೂ ಯೂಸ್ ಆಗೋರಿಗೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಟೇಕ್ ಕೇರ್, ಬಾಯ್.